ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮೂರನೇ ದಿನವೂ ಕೂಡ ತಮ್ಮ ರೋಡ್ ಶೋವನ್ನು ಮುಂದುವರೆಸಿದ್ದಾರೆ. ಇವತ್ತು ಕೂಡ ಒಂದಿಷ್ಟು ಕ್ಷೇತ್ರಗಳನ್ನು ಗುರಿಯಾಗಿಟ್ಟುಕೊಂಡು ರೋಡ್ ಶೋ ಮುಖಾಂತರ ಮುಖ್ಯಮಂತ್ರಿಗಳು ಮತ ಪ್ರಚಾರಕ್ಕಿಳಿದ್ದಾರೆ. ಇವತ್ತು ಮೂರನೇ ದಿನ, ಮೊನ್ನೆ 10 ಕ್ಷೇತ್ರ, ನಿನ್ನೆ 8 ಕ್ಷೇತ್ರ, ಇವತ್ತು ಕೂಡ ಒಂದಿಷ್ಟು ಕ್ಷೇತ್ರ, ಇವತ್ತು 6 ಕ್ಷೇತ್ರಗಳಲ್ಲಿ ಸಿಎಂ ಪ್ರಚಾರಕ್ಕಿಳಿತಾರೆ. ಬೆಳಗಾವಿಯ 6 ಕ್ಷೇತ್ರಗಳನ್ನು ಇವತ್ತಿನ ರೋಡ್ ಶೋ ಅಲ್ಲಿ ಅರೇಂಜ್ ಮಾಡಿಕೊಳ್ಳಲಾಗಿದೆ. ಧಾರವಾಡದಿಂದ ಮಧ್ಯಾಹ್ನ 1ಕ್ಕೆ ಕಿತ್ತೂರಿಗೆ ಭೇಟಿ ಕೊಡ್ತಾರೆ. ಕಿತ್ತೂರಿನಲ್ಲಿ ಮಹಾಂತೇಶ್ ಅವರ ಪರ ಮತಭೇಟಿಗೆ ಮುಖ್ಯಮಂತ್ರಿಗಳು ಇಳಿತಾರೆ. 2:40ಕ್ಕೆ ಖಾನಾಪುರದಲ್ಲಿ ರೋಡ್ ಶೋ ಇದೆ, ಸಾರ್ವಜನಿಕ ಸಭೆ ಕೂಡ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಯೋಗಿ ಭಾಗವಹಿಸ್ತಾರೆ. ಬೆಳಗಾವಿ ಗ್ರಾಮೀಣ, ಉತ್ತರ, ದಕ್ಷಿಣ ಕ್ಷೇತ್ರಗಳಲ್ಲೂ ಕೂಡ ಸಂಚಾರವನ್ನು ನಡೆಸ್ತಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಸತತವಾಗಿ ಮೂರನೇ ದಿನಕ್ಕೆ ಕಾಲಿಡ್ತಾ ಇದೆ ಬಸವರಾಜ ಬೊಮ್ಮಾಯಿ ಅವರ ಈ ರಾಜ್ಯ ಪ್ರವಾಸದ ಯಾತ್ರೆ. ಯಾರ್ಯಾರು ಪ್ರಮುಖ ನಾಯಕರುಗಳಂತಿದ್ದಾರೋ, ಯಾರ್ಯಾರು ಗೆಲ್ಲುವ ಅಭ್ಯರ್ಥಿಗಳಿದ್ದಾರೋ ಆ ಕಡೆ ಸಿಎಂ ತಮ್ಮ ರೋಡ್ ಶೋನ ನಡೆಸ್ತಾ ಇದ್ದಾರೆ. ನಿನ್ನೆಯೂ ಕೂಡ ಒಂದಿಷ್ಟು ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ, ಅದರಲ್ಲೂ ತಮ್ಮ ತವರು ಹಾವೇರಿಯಲ್ಲಿ ಮತ ಪ್ರಚಾರಕ್ಕೆ ಮುಖ್ಯಮಂತ್ರಿಗಳು ಇಳಿದಿದ್ರು. ಇವತ್ತು ಕೂಡ ಬೆಳಗಾವಿಯ 6 ಕ್ಷೇತ್ರಗಳನ್ನು ಗುರಿಯಾಗಿಟ್ಕೊಂಡು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಮ್ಮ ಯಾತ್ರೆಯನ್ನು ಮುಂದುವರೆಸ್ತಾರೆ. ಒಂದಿಷ್ಟು ಜನ ಪ್ರಬಲ ನಾಯಕರ ಪರವಾಗಿ ಕ್ಯಾಂಪೇನಲ್ಲಿ ಭಾಗವಹಿಸ್ತಾರೆ. ಸೊ ಇವತ್ತು ಕೂಡ 6 ಕ್ಷೇತ್ರಗಳನ್ನು ಗುರಿಯಾಗಿಟ್ಕೊಳ್ಳಲಾಗಿದೆ. 6 ಕ್ಷೇತ್ರಗಳಲ್ಲಿ ಕಂಪ್ಲೀಟ್ ಮಾಡಲಾಗುತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಈ ಯಾತ್ರೆ. ಈಗಾಗಲೇ ಸಾಕಷ್ಟು ಜನ ಬೆಂಬಲವನ್ನು ಪಡೆದುಕೊಳ್ತಾ ಇದೆ. ಕಳೆದ 2 ದಿನಗಳಲ್ಲಿ ಯಶಸ್ವಿಯಾಗಿ ಸಾಗಿರುವಂಥ ಯಾತ್ರೆ ಈಗ 3ನೇ ದಿನಕ್ಕೆ ಕಾಲಿಟ್ಟಿದೆ.